ಹಾಯ್ ಫ್ರೆಂಡ್ಸ್ ಇದು ಶುಕ್ರವಾರದ ವಿಡಿಯೋ ಇವತ್ತು ಬೆಳಗ್ಗೆನೇ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ಏನಕ್ಕಪ್ಪ ಅಂದರೆ ಇವತ್ತು ಚಿನ್ಮ ಸ್ಕೂಲ್ ಹತ್ರ ರಿಪಬ್ಲಿಕ್ ಡೇ ಫಂಕ್ಷನ್ ಇದೆ ಸೊ ಅವನ್ನ ಸೆವೆನ್ ತರ್ಟಿ ಅಷ್ಟರೊಳಗೆ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಹಾಗಾಗಿ ಸಿಕ್ಸ್ ಫಾರ್ಟಿ ಅಷ್ಟರೊಳಗೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಆಮೇಲೆ ಅವನ್ನ ಎಬ್ಬರಿಸಿ ಸ್ನಾನ ಮಾಡಿಸಿ ಅವನ್ನ ಕೂಡ ರೆಡಿ ಮಾಡಿದೆ ಸೊ ಫೈನಲಿ ರೆಡಿ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡು ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಮಕ್ಕಳನ್ನ ಬೇಗ ಎಬ್ಬರಿಸಿ ಏನಾರ ಕೈಲಿಗಾರ ಕರ್ಕೊಂಡು ಹೋಗ್ಬೇಕು ಅಂದರೆ ಅದೇ ದೊಡ್ಡ ಕಷ್ಟ ಯಾಕೆಂದರೆ ಅವ್ರು ಎದ್ದೇಳಲ್ಲ ನಾವು ಬಿಡೋಲ್ಲ ಆಗಾಗುತ್ತೆ ಸೊ ಫೈನಲಿ ಸ್ಕೂಲ್ ಹತ್ರ ಕೂಡ ಬಂದವು ಅಲ್ಲಿ ಫಂಕ್ಷನ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ನಿಭಾಯಿಸೋದೆ ಎಲ್ರಿಗೂ ತುಂಬ ಕಷ್ಟ ಆಗೋಗಿತ್ತು ಯಾಕೆಂದರೆ ಒಬ್ಬರು ಇಟ್ಕೊಬಂದರೆ ಇನ್ನೊಬ್ಬರು ಎದ್ದೇಳೋರು ಒಂಥವು ಕೂತ್ಕೋತಾ ಇರಲಿಲ್ಲ ಅವ್ರನ್ನೆಲ್ಲ ನಿಭಾಯಿಸೋದೇ ಪಾಪ ಅವ್ರಿಗೆ ದೊಡ್ಡ ಕಷ್ಟ ಆಗಿತ್ತು ನಮಗೆ ಮನೇಲಿ ಒಬ್ಬ ಮಕ್ಕಳನ್ನ ನೋಡ್ಕೊಳ್ಳೋದೇ ಕಷ್ಟ ಅವರು ಅಷ್ಟು ಜನದ ಮಕ್ಕಳನ್ನ ನಿಭಾಯಿಸ್ಬೇಕಲ್ವ ಸೊ ಕಷ್ಟ ಆಗುತ್ತೆ ಫೈನಲಾಗಿ ಫ್ಲಾಗ್ ಕೂಡ ಆರಿಸಿದ್ದಾಯ್ತು ಹಾಗೇ ಸ್ಕೂಲಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿರ್ತಾರಲ್ಲ ಗೇಮ್ಸು ಆ್ಯಕ್ಟಿವಿಟೀಸ್ ಅದಕ್ಕೆ ಪ್ರೈಸ್ ಕೂಡ ಕೊಡ್ತಾಯಿದ್ರು ಸೊ ಹಳೆ ಸ್ಟೂಡೆಂಟ್ಸು ಹೆಚ್ ಎಮ್ಸ್ ಎಲ್ಲ ಸ್ವಲ್ಪ ಹೊತ್ತು ಭಾಷಣ ಮಾಡಿ ನೆಕ್ಸ್ಟು ಪ್ರೈಸ್ ಕೂಡ ಕೊಟ್ಟರು ನಮ್ಮ ಚಿನ್ನಮ್ಮ ಬಾಲಿಂದ ಬಕೆಟ್ ಆ್ಯಂಡ್ ಮ್ಯೂಸಿಕ್ ಕಲ್ಚರ್ ಎರಡರಲ್ಲೂ ಫಸ್ಟ್ ಪ್ರೈಸ್ ತೊಗೊಂಡಿದ್ದ ಆ ಸ್ಕೂಲ್ ಹಳೆ ಸ್ಟೂಡೆಂಟ್ ಮತ್ತು ಎಚ್ ಎಮ್ಮು ಪ್ರೈಸ್ ಕೊಡ್ತಾಯಿದ್ರು ನಮಗೆ ಈ ಏಜಲ್ಲಿ ಸ್ಕೂಲ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಈಗಿನ ಕಾಲದ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರೆ ಅವರು ಈ ಏಜಲ್ಲಿ ಅಲ್ಲೇ ಪ್ರೈಸ್ಗಳ್ನ ತೊಗೊಳ್ತಿದ್ದಾರೆ ಆದರೂ ನಮ್ಮ ಮಕ್ಕಳನ್ನ ಈ ರೀತಿ ಎಲ್ಲ ನೋಡೋದ್ರಲ್ಲಿ ಏನೋ ಒಂದು ರೀತಿ ಖುಷಿ ಇದೆ ಅವ್ರಿಗೂ ಕೂಡ ಮುಂದೆ ಇದು ಒಂದು ಒಳ್ಳೆ ನೆನಪಾಗಿ ಉಳಿಯುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್